ಗೆಳೆಯ ಗಿರೀಶ್ ಹಂದಲಗೆರೆ ಮತ್ತು ದೀಪದ ಮಲ್ಲಿ ಇಬ್ಬರು ಸೇರಿಕೊಂಡು ಅನಿಕೇತನ ಅನ್ನುವ ಹೊಸ ಯೂಟ್ಯೂಬ್ ವಾಹಿನಿಯನ್ನು ಮಾಡಿದ್ದಾರೆ. ಇದರಲ್ಲಿ ಗಿರೀಶ್ ಹಂದಲಗೆರೆಯವರೇ ಬರೆದಿರುವ ಏಕಾಂತದಲ್ಲಿ ನಡ್ಕೊಂಡೋಗಪ್ಪ ಯಾರು ಒಬ್ಬರು ಸಿಗ್ತಾರೆ ಅನ್ನುವ ಜೀವನದ ಅತ್ಯಂತ ದೊಡ್ಡ ತತ್ವವೊಂದನ್ನು ಇಟ್ಕೊಂಡಿರುವ ಒಂದು ಕಾವ್ಯ ಇದು. ಅದನ್ನು ನಮ್ಮ ನಾದ ಮಣಿ ನಾಲ್ಕೂರು ಅವ್ರ ಕೈಯಲ್ಲಿ ಸಂಯೋಜಿಸಿ ಅವರೇ ಹಾಡಿದ್ದಾರೆ, ಅದನ್ನು ಚಿತ್ರೀಕರಣವನ್ನು ಮಾಡಿದ್ದಾರೆ. ಒಂದು ತತ್ವ ಪದವನ್ನು ಹೀಗೆ ಗ್ರಾಮೀಣ ಭಾರತದ ಸುತ್ತಮುತ್ತ ಚಿತ್ರೀಕರಿಸ್ತಾ ಅದರೊಳಗಡೆ ಇರುವ ತತ್ವವನ್ನು ಜನರಿಗೆ ತುಂಬ ಸರಳವಾಗಿ ದಾಟಿಸುವ ಒಂದು ಪ್ರಯತ್ನ, ಅದು ಖುಷಿ ಕೊಡುತ್ತೆ. ನೀವು ಖಂಡಿತ ಈ ಯೂಟ್ಯೂಬ್ ವಿಡಿಯೋನ ನೋಡಿದ್ರೆ ನೀವು ಸಂತೋಷ ಪಡ್ತೀರಿ, ನನಗೆ ಅನುಮಾನವೇ ಇಲ್ಲ. ಮತ್ತು ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ನಾದ ಜಾಗ ಸಿಕ್ಕ ಕಡೆಯಲ್ಲ, ಯಾರ್ಯಾರು ಕರೀತಾರೋ ಅಲ್ಲೆಲ್ಲ ತಮ್ಮ ಏಕತಾರಿಯನ್ನು ಹಿಡ್ಕೊಂಡು ನಮ್ಮ ರಾತ್ರಿಗಳನ್ನು ನಮ್ಮ ಹುಣ್ಣಿಮೆಗಳನ್ನು ಸುಂದರಗೊಳಿಸುವ ಹಾಡುಗಾರ. ಅಂಥ ನಾದ ದಕ್ಷಿಣ ಕನ್ನಡದ ಕರಾವಳಿಯ ತೀರದಿಂದ ಇಲ್ಲಿಗೆ ಬಂದು ಬಯಲುಸೀಮೆಯ ಹಂದಲಗೆರೆಯ ಹುಡುಗ ಗಿರೀಶನ ಜೊತೆಗೆ ಸೇರಿಕೊಂಡು ಇಂಥದ್ದೊಂದು ಕೆಲಸ ಮಾಡಿರೋದಿದೆಯಲ್ಲ, ಇದು ಭಾರತದ ಬಹುತ್ವದ ಮತ್ತೊಂದು ದೊಡ್ಡ ಸಾಧನೆ ಅಂತಲೇ ನಾನು ಭಾವಿಸ್ತೇನೆ. ಇವತ್ತು ನಾವು ಇರುವ ಸ್ಥಿತಿಯಲ್ಲಿ, ಏನು ತುಂಬ ಬೇರೆಯಾದ ಸ್ಥಿತಿ ಅಂತಲ್ಲ, ಈ ವಿಶಿಷ್ಟವಾದ ಸ್ಥಿತಿಯಲ್ಲಿ ನಾವೆಲ್ಲರೂ ಮತ್ತೆ ಮತ್ತೆ ಒಂದಾಗಿರುವ ಮಾರ್ಗಗಳನ್ನು ಹುಡುಕೋ ದೃಷ್ಟಿಯಿಂದ ಇಂಥದ್ದೊಂದು ಪ್ರಯೋಗ ಆಗ್ತಿರೋದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಟ್ಟಿದೆ. ಈ ವಿಡಿಯೋ ನಾನು ನೋಡಿದ್ದೀನಿ, ನೀವು ಖಂಡಿತ ನೋಡೇ ನೋಡ್ತೀರಿ, ಇಷ್ಟಪಡ್ತೀರಿ. ಇಷ್ಟಪಟ್ಟಾಗ ಯೂಟ್ಯೂಬ್ ವಿಡಿಯೋದ ಕೆಳಗಡೆ ಕಾಮೆಂಟ್ಸ್ ಅಂತ ಇರ್ತದಲ್ಲ, ಅಲ್ಲಿ ಬರೀರಿ, ನಾದ ಮತ್ತಷ್ಟು ಹಾಡನ್ನು ಹೀಗೆ ವಿಡಿಯೋ ಮಾಡೋ ಹಾಗಾಗಲಿ, ಗಿರೀಶ್ ಮತ್ತಷ್ಟು ಹಾಡುಗಳನ್ನು ಬರೆಯೋ ಹಾಗಾಗಲಿ, ದೀಪದ ಮಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಇವರಿಗೆ ಚಪ್ಪಾಳೆ ಹೊಡೆಯೋ ಹಾಗಾಗಲಿ, ಅದನ್ನು ನಾವೆಲ್ಲ ನೋಡಿ ಸಂತೋಷ ಪಡೋಣ. ನಮಸ್ಕಾರ.